ನಾನು ನಿಮ್ಮೆಲ್ಲರಿಗೂ ಪ್ರತಿ ಹಳ್ಳಿಗೆ ಹೋಗಿ ಕಾಮಗಾರಿ ವೀಕ್ಷಣೆ ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸಿದ್ದೀನಿ. ಕಂಬ ಈ ಸರ್ಕಾರದ ಬಗ್ಗೆ ನಮಗೇನು ವಿರೋಧ ಇಲ್ಲ. ಸಿದ್ದರಾಮಯ್ಯನವರ ನೇತೃತ್ವ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಕಾಂಗ್ರೆಸ್ ಸರ್ಕಾರ ಒಳ್ಳೆ ಕೆಲಸ ಮಾಡಲಿ, ಅವರು ಕೊಟ್ಟ ಭರವಸೆಗಳನ್ನು ಉಳಿಸಿಕೊಳ್ಳಿ ಅಂತ ಹೇಳಿ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಅವರು ಚುನಾವಣೆ ಪೂರ್ವದಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಪ್ರತಿಪಕ್ಷ ನಾಯಕ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅಧ್ಯಕ್ಷ ಸಹಿ ಮಾಡಿದ್ರು ಗ್ಯಾರಂಟಿ ಕಾರ್ಡ್ ಹೌದಮ್ಮ. ಗ್ಯಾರಂಟಿ ಕಾರ್ಡ್ ಸಹಿ ಮಾಡಿ ಅವ್ರು ಹೇಳಿದ್ರೆ ಎಲ್ಲರಿಗೂ 200 ಯೂನಿಟ್ ಉಚಿತವಾಗಿ ವಿದ್ಯುತ್ ಕೊಟ್ಟಿವಿ ಅಂತ ಹೇಳಿದ್ರು. ಎಲ್ಲರಿಗೂ ಗೆದ್ದಾದ್ಮೇಲೆ ಷರತ್ತುಗಳಾಕಿದ್ರು. ಅವ್ರು ಹೇಳಿದ್ದೇನೆ 24 ಗಂಟೆಗೊಳಗಾಗಿ ಎಲ್ಲ ಷರತ್ತುಗಳನ್ನ ನಾವು ಭರವಸೆಗಳು ಈಡೇರಿಸ್ತೀವಿ ಅಂತ ಹೇಳಿದ್ರು. ಈಗ ಏನಂತಂದ್ರೆ 200 ಯೂನಿಟ್ ಇಲ್ಲ ಸಹಿ. ಈಗ ಮನೆ ಕರೆಂಟ್ ಒಂದು ಕಡೆ ಕೊಟ್ಟ ಜಾಸ್ತಿ ಆಗಿದ್ದಾರೆ, ಜಾಸ್ತಿ ಆಗಿದೆ. ಈಗ ಒಂದ್ ಕಡೆ ಕೊಟ್ಟಂಗ್ ಮಾಡ್ತಾರೆ, ಇನ್ನೊಂದ್ ಕಡೆ ಪಾಪ ಈ ಕಡೆ ಮಾಡುದು ಈ ಕಡೆ ಕೊಡ್ತಾರೆ. ಏನಮ್ಮ ಅವರು ವಿದ್ಯುತ್ ರೇಟ್ ಜಾಸ್ತಿ ಮಾಡಿದ್ರೆ ಈಗ ಬಿಜೆಪಿ ನಮ್ಮ ಸರ್ಕಾರ ಮೇಲೆ ಹಾಕ್ತಾರಂತ. ನಾನು ಹೇಳೋದು ಈ ಸರ್ಕಾರಕ್ಕೆ, ನೀವು ಅಧಿಕಾರಕ್ಕೆ ಬಂದಿದ್ರಿ, 200 ಯೂನಿಟ್ ಅಂತ ಹೇಳಿದ್ರಿ, 200 ಯೂನಿಟ್ ಕೊಡಬೇಕು. ಈಗ ಸರಾಸರಿ 60 ಯೂನಿಟ್ 70 ಯೂನಿಟ್ ಇದೆ. ನಾನು ಎಸ್ ಸಿ ಎಸ್ ಸಿಗೆ 70 ಯೂನಿಟ್ ಫ್ರೀ ಕೊಡ್ತಾ ಇದ್ವಿ, 200 ಯೂನಿಟ್ ಕೊಡಲ್ಲ ತಾಯಿ. ಜನರಿಗೆ ಸುಳ್ಳು ಹೇಳಿದ್ರು. 12 ತಿಂಗಳು, ಒಂದ್ ತಿಂಗಳು 50 ಯೂನಿಟ್, ಒಂದ್ ತಿಂಗಳು 25 ಯೂನಿಟ್, 30 ಯೂನಿಟ್ ಸರಾಸರಿ 10 ಯೂನಿಟ್ ಜಾಸ್ತಿ ಅಂತ ಹೇಳಿದ್ರು. ಅದು ಕೊಟ್ಟಂಗಾಗಿತ್ತಾಯಿ. ಮತ್ತು ರೇಟು ಜಾಸ್ತಿ ಮಾಡಿದ್ರೆ ವಿದ್ಯುತ್ತಿಂದ ಸಿಕ್ಕ ಒಂದು ಕೆರೆ ಕೊಟ್ಟು ಮಾಡಿದ್ರೆ ಯೂನಿಟ್ಗೆ ಒಂದ್ ಯೂನಿಟ್ಗೆ 7 ರೂಪಾಯಿನ ಮಾಡಿದ್ರೆ. ಈಗ ಕಮರ್ಷಿಯಲ್ ಜಾಸ್ತಿ ಮಾಡಿದ್ರೆ ಮನೇದು ಜಾಸ್ತಿ ಮಾಡಿರ್ತಾಯಿ. ಇವರು ಸರ್ವಿಸ್ ಅದು ಇದು ಏನು ಸೇರಿ ಜಾಸ್ತಿ ಮಾಡಿದ್ರು. ಮೊದಲನೇದು ಎರಡನೇದು ಅನ್ನಭಾಗ್ಯ ಅಂತ ಹೇಳಿದ್ರು. ಹೌದಮ್ಮ ಅನ್ನಭಾಗ್ಯ ನಾನು ಹೇಳಿದ್ರು ಕೇಂದ್ರ ಸರ್ಕಾರ 5 ಕೆಜಿ ಅಕ್ಕಿ ನಾವು ಕೊಡ್ತಾ ಇದೀವಿ, ಇವ್ರು 10 ಕೆಜಿ ಕೊಡ್ತೀವಿ ಅಂತ ಹೇಳಿದ್ರು. ನಾನು ಹೇಳಿದ್ರು 10 ಕೆಜಿ ನೀವೇ ಕೊಡಕ್ಕೆ, ಕೇಂದ್ರ ಸರ್ಕಾರಕ್ಕೆ ಈಗ 5 ಕೆಜಿ ಕೊಡ್ತಾರೆ, ಇನ್ನೂ 5 ಕೆಜಿ ಕೇಳೋದು ಅಲ್ಲ. ನೀವು ಇದೆಲ್ಲ ಷರತ್ತುಗಳು ಹಾಕಿರಲಿಲ್ಲ ಬೇಡಿಕೆಗಳಲ್ಲಿ. ನಾವು ಭರವಸೆಗಳು ಈಡೇರಿಸ್ತೀವಿ 10 ಕೆಜಿ ಅಂತ ಹೇಳಿ ಅನ್ನಭಾಗ್ಯ ಅಂತೇಳಿ 10 ಕೆಜಿ ಕೊಡ್ಬೇಕು, ಕೇಂದ್ರ ಸರ್ಕಾರ ಕಡೆ ನೋಡಂಗಿಲ್ಲ. ಮೂರನೇದು ಗೃಹಲಕ್ಷ್ಮಿ ಏನಮ್ಮ 2000 ಕೊಡ್ತೀವಿ ಅಂತ ಹೇಳಿದ್ರು. ಹೌದಮ್ಮ 2000 ಎಲ್ಲರಿಗೂ ಕೊಡ್ತೀವಿ ಅಂತ ಹೇಳಿದ್ರು. ಈಗ ಅತ್ತೆ ಕೊಡ್ಬೇಕು ಸಸ್ಯ ಕೊಡ್ಬೇಕು ಅಂತ ಕಂಡೀಷನ್ ಆಗ್ತಾರೆ. ಅತ್ತೆ ಸೊಸೆ ಮನೆ ಹೊರದಾಡಬೇಕಾಗುತ್ತಲ್ಲಮ್ಮ, ಈ ಅತ್ತೆ ಕೊಡ್ಬೇಕ ಸೊಸೆ ಕೊಡಕ, ದೊಡ್ಡ ಸೊಸೆ ಕೊಡಕ, ಸಣ್ಣ ಸೊಸೆ ಕೊಡಕ. ಹೌದಮ್ಮ ಈಗ ಆಮೇಲೆ ಈಗ ಎಲ್ಲರೂ ಜಿ ಎಸ್ ಟಿ ಕೊಡ್ತಾರೆ, ಟ್ಯಾಕ್ಸ್ ಕೊಡ್ತಾರೆ. ಅವ್ರು ಏನ್ ತೆರಿಗಿಲ್ಲಂತೆ, ಯಾರು ಜಿ ಎಸ್ ಟಿ ಟ್ಯಾಕ್ಸ್ ಕೊಡ್ತಾರೆ ಅವ್ರು ಏನ್ ತೆರಿಗಿಲ್ಲಂತೆ. ಅವ್ರಿಗಿಲ್ಲ ಷರತ್ ಇದ್ದು ಅವ್ರ ಈ ಷರತ್ ಹಾಕಿರಿ, ಟ್ಯಾಕ್ಸ್ ಕಟ್ಟೋದು ಜಿ ಎಸ್ ಟಿ ಕಟ್ಟೋರು ಇಲ್ಲ, ಅವ್ರು ಏನ್ ತೆರಿಗಿಲ್ಲ ಅಂತ ಹೇಳಿದ್ರು. ಆಮೇಲೆ ಮೊನ್ನೆ ಸರ್ಕಾರಿ ನೌಕರಿ ಅಂತ ಹೇಳಿದ್ರು, ಖಾಸಗಿ ನೌಕರಿಗೆ ಅಂತ ಹೇಳಿದ್ರು. ಈಗ ಗೃಹಲಕ್ಷ್ಮಿ ಹೇಳಿದ್ದಿಲ್ಲಮ್ಮ ಅವಕ್ಕೆ ಸಿಕ್ಕಾಪಟ್ಟು ಷರತ್ತು ಹಾಕ್ತಾರೆ. ನಾವ್ ಹೇಳೋದು ಒಂದ್ ಮನೆ 4 ಜನ ಹೆಣ್ಮಕ್ಳಿದ್ರೆ 4 ಜನ 5 ಜನ ಇದ್ರೆ 5 ಜನ ಹೆಣ್ಮಕ್ಳು ಹಾಕಿರಲ್ಲಮ್ಮ ಪರಮೇಶ್ವರು. ಬರೀ ಅತ್ತೆ ಒಬ್ಬರೇ ಹಾಕ್ಯಾರ, ಸೊಸೆ ಒಬ್ಬರೇ ಹಾಕ್ಯಾರ, ಯಜಮಾನಿ ಒಬ್ಬರೇ ಹಾಕ್ಯಾರ, ಇವ್ರು ಹೇಳಲ್ಲ ಷರತ್ತು. ಈಗ ಮನೆ ಯಜಮಾನಿ ಒಬ್ಬರಿಗೆ ಕೊಡ್ತೀವಿ. ನಾವ್ ಹೇಳೋದು ಇಷ್ಟೆಲ್ಲ ಸಾಲ ಮಾಡಿಕೊಂಡಿದ್ದಾರೆ, ಜನರ ಮೇಲೆ ತೆರಿಗೆ ಹಾಕ್ತಾರೆ. ಎಲ್ಲಾ ಮಹಿಳೆಯರು ಅತ್ತೆ ಸೊಸೆ ಹೊಡೆದಾಟ ಹಚ್ಚಿ ಮಾಡ್ರಿ, ಎಲ್ಲಾ ಹೆಣ್ಮಕ್ಳಿಗೆ 18 ವರ್ಷ ಮೇಲ್ಪಟ್ಟ ಹೆಣ್ಮಕ್ಳಿಗೆ ಪ್ರತಿಯೊಬ್ಬರಿಗೂ 2000 ಹಣ ಹಾಕ್ಬೇಕಮ್ಮ. ಹೌದೇನಮ್ಮ ಹಾಕ್ಬೇಕಲ್ಲ. ಆಮೇಲೆ ಗ್ಯಾಸ್ಗೆ 500 ರೂಪಾಯಿ ಅಂತ ಹೇಳಿದ್ವಿ, ಜಿ ಎಸ್ ಟಿ ಇದ್ರು, ಅವನ್ನೆಲ್ಲ ಗ್ಯಾಸ್ ರೇಟ್ ಕಡಿಮೆ ಮಾಡ್ಬೇಕು. ಹೌದನಮ್ಮ ಮಾಡಿಲ್ಲ ಇಲ್ಲಮ್ಮ ಜಾಸ್ತಿ ಮಾಡಿ. ಈಗ ಇವರು ಸಿಲಿಂಡರ್ಗೆ 500 ರೂಪಾಯಿ ಅಂತ ಹೇಳಿದ್ರು, ಸ್ವಲ್ಪ ಅದನ್ನು ಕೊಡ್ಬೇಕು. ಆಮೇಲೆ ಜಿ ಎಸ್ ಟಿ ಅದು 500 ರೂಪಾಯಿ ಅಂತ ಅದನ್ನು ಕೊಡ್ಬೇಕು. ಹೌದಮ್ಮ ಇವೆಲ್ಲ ಕೊಡ್ಬೇಕು, ಇದ್ರ ಬಿಟ್ಟು ಷರತ್ತುಗಳು ಅಂತಾರೆ. ಆಮೇಲೆ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಇವರೆಲ್ಲರಿಗೂ ಬಿಸಿ ಊಟದಾಗ ಜಾಸ್ತಿ ಸಂಬಳ ಮಾಡ್ತೀವಿ ಅಂತ ಅವ್ರಿಗೂ ಪಾಪ ಏನೋ ಅವ್ರ ಗೌರವಧನ ಅವ್ರಿಗೆ ಜಾಸ್ತಿ ಹೇಳಿ ಅವ್ರ ಪಾಪ ಎಲ್ಲ ಒಂದ್ ಕಡೆ ನನಗೆ ಈ ಸರ್ಕಾರ ಮುಂದೆ ಅಧಿಕಾರ ಕೊಡುತ್ತೆ ಅಂತ ಹೇಳಿ ಅವ್ರಿಗೆ ಓಟ್ ಹಾಕಿದ್ರು. ಇಂಥ ಯುವಕರಿಗೆ ಯುವ ನಿಧಿ ಅಂತ ಹೌದನಪ್ಪ, ನೀವೆಲ್ಲ ಯುವಕರಿದ್ದೀರಿ. ಅವ್ರು ಹೇಳಿದ್ರು ನಿರುದ್ಯೋಗಿ ಪದವಿದವರಿಗೆ 3000 ಅಂತ ಹೇಳಿದ್ರು, ಡಿಪ್ಲೊಮಾ ಮಾಡಿದವರಿಗೆ 1.5 ಸಾವಿರ ಅಂತ ಹೇಳಿದ್ರು. ನಾವ್ ಹೇಳೋದು ಯಾರು ನಿರುದ್ಯೋಗಿ ಯುವಕ ಅಂದ್ರೆ 10-15 ವರ್ಷ ಕೆಲಸಕ್ಕೆ ಹೋಗಿಲ್ಲ, ಬಿ ಎನ್ ಓ, ಬಿ ಎಸ್ ಸಿ, ಬಿ ಕಾಮ್, ಎಂ ಕಾಮ್, ಎಂ ಎ, ಎಂ ಎಸ್ ಸಿ ಯಾರು ಓದಿದಾರಲ್ಲ ಅವರಷ್ಟರಿಗೂ
ಮೂರ್ಸಾರ ಕೊಡುದು. ಇವ್ರು ಹೇಳಿದ್ರು 2022-23 ಅಂತ. ಇನ್ನು ಅವ್ರ ವಿದ್ಯಾರ್ಥಿಗಳು ಈಗ ಇದು ಎಲ್ಲರಿಗೂ ಕೊಡ್ಬೇಕಂತ ಒತ್ತಾಯ ಮಾಡ್ತಿರೋ. ಈಗ 2022-23 ಎಕ್ಸಾಮ್ ಮಾಡಿದ್ರು ವಿದ್ಯಾರ್ಥಿಗಳು ಹಾಕಾರೆ. ನಿರುದ್ಯೋಗಿ ಯುವಕರು ಅಂದ್ರೆ 10-15 ಕೆಲಸ ಸಿಕ್ಕಲ್ಲಪ್ಪ, ಅವ್ರಿಗೆ ಕೊಡ್ಬೇಕು. ಆಮೇಲೆ NPS ನೌಕರನ OPS ಮಾಡ್ತೀವಿ ಅಂತ ಹೇಳಿದ್ರು. ಇದನ್ನ ಇಲ್ಲ ಯಾವ್ದು ಷರತ್ ಹಾಕ್ಬಾರ್ದಮ್ಮ. ಎಲ್ಲಾ ಹೆಣ್ಮಕ್ಳಿಗೆ 2000 ಹಾಕ್ಬೇಕು, 200 ಯೂನಿಟ್ ಉಚಿತವಾಗಿ ವಿದ್ಯುತ್ ಕೊಡಬೇಕು. ಬಸ್ ಅವಾಗ ಆ ಬಸ್ ಈ ಬಸ್ ಅಂತ ಹೇಳಲಿಲ್ಲ. ಹಳ್ಳಿಗಳಿಗೆ ಬಸ್ಸೇ ಇಲ್ಲ, KSRTC ಎಲ್ಲ ಹಳ್ಳಿಗಳಿಗೆ ಬಸ್ ಬಿಡಬೇಕು, ಜಾಸ್ತಿ ಬಸ್ ಬಿಡಬೇಕು. ಅವರು ಗೆಲ್ಲ ಮಟ್ಟ ಎಲ್ಲದೂ ಬಿಟ್ರು. ಇದ್ಮೇಲೆ ಅವ್ರಿಗೆ ನಾವು ಹೊಡೆಯಕ್ ಹೋಗಂಗಿಲ್ಲ. ಒಳ್ಳಂಗಿ ಜನ ಗೆಲ್ಸಿದಾರೆ. ಇಪ್ಪಟ್ಟಲ್ಲಿ 2000 ಬಂದ್ ಇಲ್ಲಿ 1000 ಕೊಡ್ಲಿ, ರೇಷನ್ ಗೆ ಗ್ಯಾಸ್ ಕೊಡ್ಲಿ, ಮುಟ್ಲಿ ಪಟ್ಟಿಂದ ಸರ್ಕಾರ ತಗೊಂಡಿದ್ದಾರೆ. ಈಗ ರಾಜಹಂಸಕ್ಕಿಲ್ಲ, ವೇಗದೂತಕ್ಕಿಲ್ಲ, ಆ ಬಸ್ ಇಲ್ಲ, ಸ್ಲೀಪರ್ ಕೋಚ್ ಇಲ್ಲ ಅಂತ ಹೇಳಿ ಬರೇ ಈ ಮಾಮೂಲಿ ಬಸ್ ಅಷ್ಟೇ ಇದೆ. ಅದ್ರಿಗೂ 25-50% ಮೀಸಲು ಬಿಡ್ರಿ. ಒಂದ್ ಬಸ್ ನಾಗೆ 48 ಸೀಟ್ ಇರ್ತಮ್ಮ. 48 ಅಂದ್ರೆ 24 ಸೀಟ್. ಈಗ ಒಂದೇ ಊರಾಗ ಒಂದ್ 50 ಜನ ಬಸ್ ಹತ್ತಿರ ಹೆಣ್ಮಕ್ಳು. ಅವಾಗ ಏನಾಗುತ್ತೆ ಬಸ್ ಅಲ್ಲಿ ಒಂದ್ 7-15 ಜನ ಹೆಣ್ಮಕ್ಳು ಇರ್ತಾರೆ. ನೀವ್ ಹತ್ತಕ್ ಹೋದ್ರೆ ನೀವ್ 4 ಜನ ಹತ್ತಿರಿ ಅಂತಾರೆ, 5 ಜನ ಹತ್ತಿರಿ ಅಂತ ಹೇಳ್ತಾರೆ. ಹೆಣ್ಮಕ್ಳಿಗೆ ಉಚಿತ ಬಸ್ ಪ್ರವಾಸ ಅಂದ್ರು ಈ ರೀತಿ ಉಚಿತವಾಗಿ ಎಲ್ಲಾ ಬಸ್ಗಳಿಗೆ ಕೊಡಬೇಕು. ಹೆಚ್ಚುವರಿ ಬಸ್ ಬಿಡಬೇಕಲ್ಮ. ಇರೋ ಬಸ್ನಾಗ ಹೆಣ್ಮಕ್ಳು ಹತ್ತಿರ ಏನ್ ಹತ್ತಿರಿ ಪಾಪ. ನೀವ್ ಒಂದ್ 25-30 ಜನ ಮತ್ತೆ ಬಸ್ ಉಚಿತ ಅಂದಾಗ ಧರ್ಮಸ್ಥಳಕ್ಕೆ ಹೋಗ್ತೀರಿ? ಧರ್ಮಸ್ಥಳಕ್ಕೆ ಹೋಗ್ಬೋದು, ಅವ್ರ ಹೇಳಿದ್ರು ಧರ್ಮಸ್ಥಳಕ್ಕೆ ಹೋಗ್ಬೋದು, ಅಕ್ಕ ಮನೆಗೆ ಹೋಗ್ಬೋದು, ಸೊಸೆ ಮನೆಗೆ ಹೋಗ್ಬೋದು, ಅಲ್ಲಿ ಹೋಗ್ಬೋದು, ಇಲ್ಲಿ ಹೋಗ್ಬೋದು, ಬೆಂಗಳೂರು ಹೋಗ್ಬೋದು ಅಂತ ಹೇಳಿದ್ರು. ಹೌದೇನಪ್ಪ, ಇಡೀ ಕರ್ನಾಟಕ ಎಲ್ಲರ ಪ್ರವಾಸ. ಒಂದ್ 50 ಜನ ಜೊತೆಯಾಗಿ ಬಸ್ ಬಿಡ್ರಿ ಅಂತ ಹೇಳ್ರಿ, ನಾವ್ ಬರ್ತೀವಿ ಹೇಳ್ರಿ. ಧರ್ಮಸ್ಥಳ ಮಂದಿರ ಸ್ವಾಮಿ ದರ್ಶನ ಮಾಡಿಕೆ ಮಾಡ್ತೀವಿ ಅಂತ ಹೇಳ್ರಿ. ಮೈಸೂರಿಗೆ ಹೋಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ರಿ, ಸ್ವಾಮಿಯರ್ ಮನೆ ಒಳಗೆ ಹೋಗಿದ್ವಿ ಅಂದ್ರೆ ನಮ್ ಮನೆ ಬಿಡಮ್ಮ. ಮುಕ್ತ ಯಾರ್ ಬಂದ್ರು ತಿಂಡಿ ಊಟ ಏನು ಮಾಡಂಗಿಲ್ಲ, ಆಗ್ಬಿಟ್ಟತಿ. ಜನ 2000 ಬಿಟ್ಟಾರೆ. ಈಗ 2000 ಒಂದು ಇವ್ರ ಅಭಿವೃದ್ಧಿ ಮಾಡಲ್ಲ, ಈ ದುಡ್ಡು ತಗೋದ್ ಅಲ್ಲಿಗೆ ಹಾಕ್ತಾರೆ. ಇಲ್ಲ ಜನಸಾಮಾನ್ಯರ ಮೇಲೆ ತೆರಿಗೆ ಜಾಸ್ತಿ ಹಾಕಿ ಕೊಡ್ತಾರೆ. ಇವೆಲ್ಲವೂ ಜಾಸ್ತಿ ಮಾಡಿ ಹೆಣ್ಮಕ್ಳಿಗೆ ಆಡ್ತಾರೆ. ಈ ಕಡೆ 5000 ವಸೂಲಿ ಮಾಡ್ತಾರೆ, ಅದು ಯಾರೋ ಒಬ್ರಿಗೆ 2000 ಕೊಡ್ತಾರೆ. ಒಂದ್ 60-70 ಯೂನಿಟ್ ಫ್ರೀ ಅಂತಾರೆ, ಅದಕ್ಕೆ ಒಂದು ಡಬಲ್ ರೇಟ್ ಜಾಸ್ತಿ ಮಾಡಿದ್ರೆ ಯುವಕರಿಗೆ ಮೋಸ ಮಾಡಿ. ಈ ಸರ್ಕಾರ ಮಹಿಳಾ ವಿರೋಧಿ ಸರ್ಕಾರ, ಯುವಕರ ವಿರೋಧಿ ಸರ್ಕಾರ, ಜನಸಾಮಾನ್ಯ ವಿರೋಧಿ ಸರ್ಕಾರ. ಅಮ್ಮ ಸಮಯ ಬಂದ ನೋಡೋಣ, ಈ ಸರ್ಕಾರ ಸಮಯ ಕೊಟ್ಟಿದೆ ಹೋರಾಟಕ್ಕಾದ್ರೆ ನಿಮ್ಮ ಮುಂದೆ ಎಲ್ಲ ಕೆಲಸಕ್ಕೆ ಬರ್ಬೇಕಲ್ಲ.